ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 15 ಪೇಜ್ ನಂಬರ್ 227. ಸಂತರುಗಳ ಕರ್ತವ್ಯ ಮತ್ತು ಸವಲತ್ತುಗಳು. ಈ ಸಂಕಟದ ಸಮಯದಲ್ಲಿ ಸಂತರುಗಳ ಕರ್ತವ್ಯದ ಬಗ್ಗೆ ಮತ್ತು ಈಗ ಪ್ರಾಧಾನ್ಯತೆಗೆ ಬರುತ್ತಿರುವ ಎರಡು ವಿರೋಧಿ ವರ್ಗಗಳ ಬಗ್ಗೆ ಅವರ ಸರಿಯಾದ ವರ್ತನೆಯ ಬಗ್ಗೆ ಒಂದು ಪ್ರಮುಖ ಪ್ರಶ್ನೆಯು ಉದ್ಭವಿಸುತ್ತದೆ. ಯಾಕೆಂದರೆ ಕೆಲವು ಸಂತರುಗಳು ಈ ಸುಡುವ ಸಮಯದಲ್ಲಿ ಕನಿಷ್ಠ ಭಾಗದಲ್ಲಿಯಾದರೂ ಇನ್ನೂ ಮಾಂಸದೇಹಧಾರಿಗಳಾಗಿರುವ ಸಾಧ್ಯತೆ ಇರುತ್ತದೆ ಎಂದು ತೋರುತ್ತದೆ. ಆದಾಗ್ಯೂ ಅವರ ಸ್ಥಾನವು ಹೇಗೋ ಇತರರುಗಳಿಗಿಂತ ಭಿನ್ನವಾಗಿರುತ್ತದೆ. ಅದರಲ್ಲಿ ಅವರ ಆಹಾರ ಮತ್ತು ನೀರು ಖಚಿತವಾಗಿರುತ್ತವೆ ಎಂದು ವಾಗ್ದಾನ ಪಡಿಸಿದ್ದಾಗ್ಯೂ ಏನೋ ಹಾನಿಯಾಗಬಹುದು ಎಂಬಂತೆ ಎಷ್ಟು ಅದ್ಭುತವಾಗಿ ರಚಿಸಲ್ಪಡುವುದಿಲ್ಲ. ಆದರೆ ವಾಸ್ತವವಾಗಿ ಕರ್ತನ ವಾಕ್ಯದಿಂದ ಆದೇಶಿಸಲ್ಪಟ್ಟವರಾಗಿ ಅವರುಗಳು ಅದೇ ಆತಂಕವನ್ನು ಮತ್ತು ಜಗತ್ತನ್ನು ಆವರಿಸುವ ಆಶಾರಹಿತವಾದ ಅಂಜಿಕೆಯನ್ನು ಅನುಭವಿಸುವುದಿಲ್ಲ. ಸಂಕಟಗಳು ಸಮಗ್ರ ಲೋಕದ ಆಶೀರ್ವಾದಕ್ಕಾಗಿರುವ ದೇವರ ಯೋಜನೆಗೆ ಅನುಸಾರವಾದ ಸಿದ್ಧತೆಯಾಗಿದೆ ಎಂದು ಅವರು ಗ್ರಹಿಸುತ್ತಾರೆ. ಅವರು ಅದರಲ್ಲೆಲ್ಲ ಸಂತೋಷವಾಗಿಯೂ ಸಮಾಧಾನದಿಂದಲೂ ಇರುತ್ತಾರೆ. ಇದನ್ನು ಕೀರ್ತನೆ 91 ಮತ್ತು ಏಷಾಯ 33 ಅಧ್ಯಾಯ 2-14 ವಚನದಲ್ಲಿ ಬಲಯುಕ್ತವಾಗಿ ಹೇಳಲಾಗಿದೆ. ಈ ರೀತಿಯಾಗಿ ದೈವಿಕ ಭರವಸೆಗಳಿಂದ ಸಾಂತ್ವನ ಮತ್ತು ಆಶೀರ್ವಾದ ಪಡೆದ ದೇವರ ಸಂತರುಗಳ ಮೊದಲನೆಯ ಕರ್ತವ್ಯವೆಂದರೆ ಈ ಲೋಕದಲ್ಲಿ ಪ್ರಚಲಿತದಲ್ಲಿರುವ ಸಂಕಟ ಮತ್ತು ಅತೃಪ್ತಿಯ ಮಧ್ಯದಲ್ಲಿಯೂ ಅವರು ಆ ಕಷ್ಟದಲ್ಲಿ ಪಾಲು ತೆಗೆದುಕೊಂಡು ಅದನ್ನು ಅನುಭವಿಸುತ್ತಿರುವಾಗಲೂ ಅವರುಗಳು ಆಶಾಭಾವನೆ ಉಳ್ಳವರು, ಸಂತೋಷ ಪಡುವವರು ಮತ್ತು ಸದಾಕಾಲದಲ್ಲಿಯೂ ದೇವರ ವಾಕ್ಯದಲ್ಲಿ ಮುಂತಿಳಿಸಲ್ಪಟ್ಟಿರುವ ಮಹಿಮಾಯುತ ಫಲಿತಾಂಶದ ದೃಷ್ಟಿಕೋನದಲ್ಲಿ ಉಲ್ಲಾಸದಿಂದಿರುವವರು ಆಗಿದ್ದಾರೆಂದು ಈ ಲೋಕದವರು ನೋಡುವಂತೆ ಮಾಡುವುದು. ಅಪೋಸ್ತಲನು ಸಂತುಷ್ಟ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ, 1 ತಿಮೋಥಿ 6:6 ವಚನ ಎಂದು ಬರೆದಿದ್ದಾನೆ. ಮತ್ತು ಇದು ಯಾವಾಗಲೂ ಸತ್ಯವಾಗಿದ್ದರೂ ಕರ್ತನ ದಿನದಲ್ಲಿ ಅತೃಪ್ತಿಯು ಲೋಕದ ಎಲ್ಲ ವರ್ಗಗಳಲ್ಲಿ ಮುಖ್ಯವಾದಿಯಾಗಿರುವಾಗ ಇದಕ್ಕೆ 2 ಶಕ್ತಿ ಇರುತ್ತದೆ. ಇದಕ್ಕೆ ಸಂತರುಗಳು ಗಮನಾರ್ಹವಾಗಿ ಹೊರತೆಗೆಯುತ್ತಾರೆ. ಅತೃಪ್ತಿ ಅಷ್ಟೊಂದು ವಿಶಾಲವಾಗಿ ಹರಡಿರುವ ಸಮಯವು ಎಂದೆಂದೂ ಇದ್ದಿಲ್ಲ. ಆದಾಗ್ಯೂ ಮಾನವರು ಇಷ್ಟೊಂದು ಅನುಗ್ರಹಗಳನ್ನು, ಆಶೀರ್ವಾದಗಳನ್ನು ಅನುಭವಿಸಿದ ಕಾಲವೂ ಇದ್ದಿಲ್ಲ. ನಾವು ಎಲ್ಲಿ ನೋಡಿದರೂ ಐಶ್ವರ್ಯವಂತರ ಅರಮನೆಗಳಲ್ಲಾಗಲಿ ಅನುಕೂಲತೆಗಳು ಮತ್ತು ವೈಭವಗಳು ಪರಿಪೂರ್ಣವಾಗಿದೆ. ಈ ಬಗ್ಗೆ ಸಲೋಮೋನನು ಸಹ ತನ್ನೆಲ್ಲ ವೈಭವಗಳೊಡನೆಯೂ ಬಹುತೇಕ ಯಾವುದನ್ನು ಅರಿಯದವನಾಗಿದ್ದರು. ಅಥವಾ ನಾವು ಮಿತವ್ಯವಾದ ಮತ್ತು ಮಿತ ಸಂಭವನೆಯುಳ್ಳ ಕಾರ್ಮಿಕನ ಅನುಕೂಲಕರ ಮನೆಯನ್ನು ಆತನ ಇಚ್ಛೆ, ಅನುಕೂಲತೆ, ಕಲೆ ಮತ್ತು ವೈಭವ ಇವುಗಳ ಸಾಕ್ಷ್ಯಗಳೊಡನೆ ನೋಡುವಾಗ ನಾವು ಪ್ರಸ್ತುತವೂ ಎಲ್ಲ ವಿಧದಲ್ಲಿಯೂ ಸೃಷ್ಟಿಯಿಂದಾಚೆಗೆ ಬೇರೆ ಎಲ್ಲ ಉದಾರ ಒದಗಿಸುವಿಕೆಯನ್ನು ಮೀರಿರುವುದನ್ನು ನೋಡಬಹುದು. ಎಷ್ಟೋ ಹೆಚ್ಚಾಗಿ ಆದಾಗ್ಯೂ ಜನರು ಸಂತೋಷ ಉಳ್ಳವರು ಮತ್ತು ಅತೃಪ್ತಿ ಉಳ್ಳವರು ಆಗಿರುತ್ತಾರೆ. ಸತ್ಯ ಸಂಗತಿ ಏನೆಂದರೆ ಒಬ್ಬ ಸ್ವಾರ್ಥಿಯ ನೀತಿಭ್ರಷ್ಟ ಹೃದಯದ ಬಯಕೆಗಳಿಗೆ ಮಿತಿಯಿಲ್ಲ. ಸ್ವಾರ್ಥತೆಯು ಎಲ್ಲರನ್ನೂ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ನಾವು ನೋಡುವಂತೆ ಸಮಗ್ರ ಪ್ರಪಂಚದವರು ಹುಚ್ಚುತನದಿಂದ ಪ್ರಚೋದಿತರಾಗಿ ಓಡುತ್ತಾ ಸಂಪತ್ತಿನ ಹಿಂದೆ ಆತುರತೆಯಿಂದ ಭದ್ರವಾಗಿ ಹಿಡಿಯುವುದನ್ನು ನಾವು ನೋಡುತ್ತೇವೆ. ಕೆಲವರು ಮಾತ್ರವೇ ಇದರಲ್ಲಿ ಜಯಶಾಲಿಗಳಾಗುತ್ತಾರೆ. ಉಳಿದವರು ತಾವು ಅದೃಷ್ಟಶಾಲಿಗಳಲ್ಲ. ಕಾರಣ ಅಸೂಯೆ ಪಡುವವರು, ಮುಂಗೋಪಗೊಳ್ಳುವವರು ಆಗುತ್ತಾರೆ ಮತ್ತು ಅವರೆಲ್ಲರೂ ಹಿಂದಿನ ಯಾವುದೇ ಸಮಯಕ್ಕಿಂತ ಹೆಚ್ಚು ಅತೃಪ್ತರು ಮತ್ತು ಸುಖವಿಲ್ಲದವರು ಆಗಿರುತ್ತಾರೆ. ಹಿಂದೆಂದೂ ಇಲ್ಲದಷ್ಟು ಹೆಚ್ಚಾಗಿ. ಆದರೆ ಸಂತರುಗಳು ಈ ಹೋರಾಟದಲ್ಲಿ ಯಾವುದೇ ಪಾತ್ರವನ್ನು ವಹಿಸಬಾರದು. ದೇವರಿಗೆ